ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮದುವೆ ಆದಂಥ ನವ ದಂಪತಿಗಳಿಗೆ ಹಾಗೂ ಮದುವೆ ಆಗುವಂಥವ್ರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಇದೆ. ಅದು ಏನಪ್ಪ ಅಂತ ಅಂದರೆ, ಸಿಂಪಲ್ಲಾಗಿ ಮದುವೆ ಆಗುವಂಥವ್ರು, ಸಿಂಪಲ್ಲಾಗಿ ಮದುವೆ ಆಗಿ 1 ವರ್ಷದೊಳಗಡೆ ಇರ್ತಕ್ಕಂಥವ್ರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಸರ್ಕಾರದಿಂದ 50,000 ರೂಪಾಯಿ ಸಹಾಯಧನವನ್ನು ಪಡೆಯಬಹುದು. ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ಏನೆಲ್ಲ ದಾಖಲಾತಿಗಳು ಬೇಕು, ಅರ್ಹತೆಗಳೇನು, ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು, ಅರ್ಜಿ ಸಲ್ಲಿಸಿದ ನಂತರ 50,000 ರೂಪಾಯಿ ಹೇಗೆ ಪಡ್ಕೋಬೇಕು, ಇನ್ನೂ ಹಲವಾರು ವಿಷಯವನ್ನು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತ ಅಂದರೆ, ಸರ್ಕಾರದಿಂದ ಬರುವಂತಹ ಹಲವಾರು ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ, ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅಥವಾ ಲೈಕ್ ಮಾಡಿದ್ರೆ ನಿಮಗೆ ಯಾವುದೇ ರೀತಿಯಾಗಿ ಹಣ ಕಟ್ಟಾಗೋದಿಲ್ಲ. ನಮ್ಮಂಥ ಯೂಟ್ಯೂಬರ್ಸ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ಒಂಥರ ಮೋಟಿವೇಶನ್ ಆಗುತ್ತೆ, ಹಲವಾರು ಮಾಹಿತಿಯನ್ನು ಕೊಡೋದಕ್ಕೆ ಒಂದು ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ. ಹಾಗಾಗಿ ಇಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ಏನೆಲ್ಲ ದಾಖಲಾತಿಗಳು ಬೇಕಪ್ಪ ಅಂತ ಅಂದರೆ, ಪತಿ ಹಾಗೂ ಪತ್ನಿಯ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಅಂದರೆ ಗಂಡ ಹೆಂಡತಿಯ ಆಧಾರ್ ಕಾರ್ಡ್ ಬೇಕಾಗುತ್ತೆ. ನಂತರ ಪತಿ ಹಾಗೂ ಪತ್ನಿಯ ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ. ಆಮೇಲೆ ಪತಿ ಹಾಗೂ ಪತ್ನಿಯ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ. ನಂತರ ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ನಂತರ ಮದುವೆ ಆಗುವಂತಹ ಒಂದು ಫೋಟೋ ಬೇಕಾಗುತ್ತೆ. ನಂತರ ಅರ್ಜಿದಾರರ ವಯಸ್ಸಿನ ಬಗ್ಗೆ ದಾಖಲೆ ಬೇಕಾಗುತ್ತೆ, ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಇದ್ದರೆ ಸಾಕು, ಸಪ್ರೇಟಾಗಿ ಬೇರೆ ದಾಖಲೆ ಏನೂ ಬೇಕಾಗಿರೋದಿಲ್ಲ. ನಂತರ ಸಾಮೂಹಿಕ ವಿವಾಹ ನೋಂದಣಿ ಪ್ರಮಾಣ ಪತ್ರ ಬೇಕಾಗುತ್ತೆ, ಅಂದರೆ ನೀವೇನಾದರೂ ನೋಂದಾಯಿತ ಸಂಘ ಸಂಸ್ಥೆಗಳಿಂದ ಮದುವೆ ಆಗಿದ್ದರೆ ಅಥವಾ ಧಾರ್ಮಿಕ ಸಂಸ್ಥೆಗಳಲ್ಲಿ ವ್ಯವಸ್ಥೆ ಮಾಡಿರುವ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಏನಾದರೂ ಮದುವೆ ಆಗಿದ್ದರೆ, ಅಂದರೆ ದೇವಸ್ಥಾನದಲ್ಲಾಗಿರ್ಬೋದು, ಚರ್ಚಲ್ಲಿ ಆಗಿರ್ಬೋದು, ನೀವು ಅಲ್ಲೇನಾದರೂ ಮದುವೆ ಆಗಿದ್ದರೆ ನಿಮಗೆ ಸಾಮೂಹಿಕ ವಿವಾಹ ನೋಂದಣಿ ಪ್ರಮಾಣ ಪತ್ರವನ್ನು ಕೊಟ್ಟಿರ್ತಾರೆ, ಆ ಒಂದು ಪ್ರಮಾಣ ಪತ್ರ ಬೇಕಾಗುತ್ತೆ. ನಂತರ ಗಂಡ ಹೆಂಡತಿಯ ಜಂಟಿ ಅಕೌಂಟ್ ಪಾಸ್ಬುಕ್ ಬೇಕಾಗುತ್ತೆ, ಅಂದರೆ ಇಬ್ಬರು ಸೇರಿ ಅಕೌಂಟನ್ನು ಮಾಡಿಸಿರ್ತಾರೆ, ಆ ಜಂಟಿ ಅಕೌಂಟ್ ಪಾಸ್ಬುಕ್ ಅಕೌಂಟ್ ನಂಬರು, IFSC ಕೋಡ್ ಬೇಕಾಗುತ್ತೆ. ಇಷ್ಟು ದಾಖಲಾತಿಗಳನ್ನು ಇಲ್ಲಿ ನಿಮಗೆ ನಂಬರ್ ಕಾಣಿಸ್ತಾ ಇರ್ಬೋದು, ಇದು ನಂದೇ ನಂಬರು. ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿದ್ರೆ ನಾನೇ ನಿಮಗೆ ಅರ್ಜಿಯನ್ನು ಹಾಕ್ಬಿಟ್ಟು ಅಕ್ಲಾಡ್ಜ್ಮೆಂಟನ್ನು ವಾಟ್ಸಪ್ ಮಾಡ್ತೀನಿ. ಆ ಅಕ್ಲಾಡ್ಜ್ಮೆಂಟ್ ಜೊತೆ ಈಗ ಹೇಳಿರ್ತಕ್ಕಂಥ ದಾಖಲಾತಿಗಳೆಲ್ಲ ನೀವು ಅಟ್ಯಾಚ್ ಮಾಡಿಬಿಟ್ಟು ನಿಮ್ಮ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಗೆ ಆ ಒಂದು ಅರ್ಜಿಯನ್ನು ಕೊಟ್ಟಾಗ ಅವರು 3 ರಿಂದ 6 ತಿಂಗಳ ಒಳಗಾಗಿ ನಿಮ್ಮ ಜಂಟಿ ಅಕೌಂಟ್ಗೆ ಸರ್ಕಾರದಿಂದ ಬರುವಂಥ 50,000 ರೂಪಾಯಿ ನಿಮ್ಮ ಅಕೌಂಟ್ಗೆ ಜಮಾ ಮಾಡ್ತಾರೆ. ಅಥವಾ ಇಷ್ಟು ಡಾಕ್ಯುಮೆಂಟನ್ನು ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಗೆ ಎತ್ಕೊಂಡು ಹೋದರೂ ಸಹ ಅವರು ಸಹ ನಿಮಗೆ ಅಪ್ಲೈ ಮಾಡಿಬಿಟ್ಟು ಅಕ್ಲಾಡ್ಜ್ಮೆಂಟನ್ನು ಕೊಡ್ತಾರೆ. ಆ ಥರ ಆದರೂ ಮಾಡ್ಬೋದು, ಅಥವಾ ನನ್ನ ನಂಬರ್ಗೆ ನೀವು ವಾಟ್ಸಪ್ ಮಾಡಿದ್ರೂ ಸಹ ನಾನು ಅಪ್ಲೈ ಮಾಡಿ ನಿಮಗೆ ಅಕ್ಲಾಡ್ಜ್ಮೆಂಟ್ ನಿಮ್ಮ ನಂಬರ್ಗೆ ವಾಟ್ಸಪ್ ಮಾಡ್ತೀನಿ. ಇನ್ನು ಸರಳ ವಿವಾಹ ಪ್ರೋತ್ಸಾಹ ಧನಕ್ಕೆ ಅರ್ಜಿ ಸಲ್ಲಿಸಲು ಏನೆಲ್ಲ ಅರ್ಹತೆಗಳನ್ನು ಹೊಂದಿರಬೇಕು ಅಂತ ಅಂದರೆ, ಅವರು ಮದುವೆ ಆಗಿ 1 ವರ್ಷದೊಳಗಡೆ ಆಗಿರಬೇಕಾಗಿರುತ್ತೆ. 1 ವರ್ಷದ ಮೇಲೆ ದಾಟಿದರೆ ಈ ಒಂದು ಯೋಜನೆಯ ಲಾಭ ಸಿಗೋದಿಲ್ಲ. ಅವರು ಮದುವೆ ಆಗಿ 1 ವರ್ಷದೊಳಗಡೆ ಆಗಿರಬೇಕು, 1 ವರ್ಷದೊಳಗಡೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇನ್ನು ಹುಡುಗ ಹುಡುಗಿ ಬಂದುಬಿಟ್ಟು ಶೆಡ್ಯೂಲ್ ಕ್ಯಾಸ್ಟ್ಗೆ ಸೇರಿದಂಥವ್ರಿಗೆ ಮಾತ್ರ ಈ ಯೋಜನೆಯ ಲಾಭ ಸಿಗುತ್ತೆ, ಅಂದರೆ ಪರಿಶಿಷ್ಟ ಜಾತಿಗೆ SC ಕ್ಯಾಟಗರಿಗೆ ಸೇರಿದಂಥವ್ರು ಮಾತ್ರ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ನಂತರ ಅವರ ಆದಾಯ ಬಂದುಬಿಟ್ಟು 2 ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗುತ್ತೆ. ಅವರ ಆದಾಯ ಪ್ರಮಾಣ ಪತ್ರದಲ್ಲಿ ಅವರ ಆದಾಯ ಬಂದು 2 ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗುತ್ತೆ. ಅಂತರ್ಜಾತಿ ವಿವಾಹ ಆದಂಥವ್ರಿಗೆ ಈ ಒಂದು ಸೌಲಭ್ಯ ಸಿಗೋದಿಲ್ಲ, ಅಂದರೆ ಉದಾಹರಣೆಗೆ ಹುಡುಗ SC ಕ್ಯಾಟಗಿರಿ ಆಗಿದ್ದು ಹುಡುಗಿ ಬೇರೆ ಕ್ಯಾಟಗಿರಿ ಆಗಿದ್ದರೆ, ಅಥವಾ ಹುಡುಗಿ SC ಕ್ಯಾಟಗಿರಿ ಆಗಿದ್ದು ಹುಡುಗ ಬೇರೆ ಕ್ಯಾಟಗಿರಿ ಆಗಿದ್ದರೆ ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆಗೋದಿಲ್ಲ. ಇನ್ನು ಇಬ್ಬರು ಸಹ ಕರ್ನಾಟಕದ ನಿವಾಸಿಗಳಾಗಿರಬೇಕಾಗಿರುತ್ತೆ. ಸೊ ಈ ಯೋಜನೆ ಬಗ್ಗೆ ನಿಮಗೇನಾದರೂ ಡೌಟ್ ಇದ್ದರೆ ಇಲ್ಲಿ ನಂಬರ್ ಕಾಣಿಸ್ತಾ ಇದೆ ನೋಡಿ, ಆ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಹೆಚ್ಚಿನ ಮಾಹಿತಿಯನ್ನು ತಗೋಬೋದು. ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೀನಿ, ನೀವು ಸಹ ನಿಮ್ಮ ಮೊಬೈಲ್ ಮುಖಾಂತರ ಅಪ್ಲೈ ಮಾಡ್ಕೋಬೋದು. ಯಾವ ರೀತಿ ನಿಮ್ಮ ಮೊಬೈಲ್ ಮುಖಾಂತರ ಅಪ್ಲೈ ಮಾಡ್ಕೋಬೋದು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ನಿಮಗೇನಾದರೂ ಈ ಯೋಜನೆ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಪ್ರತಿಯೊಬ್ಬರಿಗೂ ಸಹ ರಿಪ್ಲೈ ಮಾಡ್ತೇನೆ. ಅದೇ ರೀತಿಯಾಗಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.